हेलो एवरीवन, एल्लरिगू A1 इनफॉर्मेटिव यूट्यूब चैनल के स्वागत। चैनल ना सब्सक्राइब माडिल्ला अंत हेळिद्रे तक्षणने सब्सक्राइब माडि। इवत्तिन वीडियो निम्मेल्लरिगू गोत्तिरो हागे रिसीविंग डेलिवरी चलन ब्लॉक हंतदिंद डेलिवर आगिरुवंत टेक्स्ट बुक गळन्न स्कूल हंतदल्लि रिसीव माड्कोळ्ळोदु सैट्स नल्लि इदर बगेगिन वीडियो वीडियोन संपूर्णवागि नोडि। तम्म शालेय SATS लॉगिन नावु तोरिसुत्तिरुवंते टेक्स्ट बुक मैनेजमेंट अन्नु सेलेक्ट माड्कोळ्ळबेकागुत्तदे। टेक्स्ट बुक मैनेजमेंट ओळगडे नावु तोरिसुत्तिरुवंते रिसीव्ड डेलिवरी चलन ई ऑप्शन अन्नु आय्के माड्कोळ्ळबेकागुत्तदे। रिसीव्ड डेलिवरी चलन क्लिक माडिद नंतर ई रीति ओंदु पुट तेरेदुकोळ्ळुत्तदे। ई पुटदल्लि क्रम संख्ये DC नंबर फ्री टेक्स्ट बुक सप्लाई डेट वितरणे माडुवा एक्सपेक्टेड डेट टोटल नंबर आफ् बुक्स सप्लाइड इष्टु माहितिगळु नमगे काणिसुत्तदे। इदरल्ली ईग नावु ई नीली बण्णदल्ली नावु तोरिसुत्तिरुव DC नंबर अन्नु क्लिक माडबेकागुत्तदे। DC नंबर मेले क्लिक माडिद नंतर ई रीतिय पुट तेरेदुकोळ्ळुत्तदे। ಈ ಪುಟದಲ್ಲಿ ನಾವು ತೋರಿಸುತ್ತಿರುವ ಹಾಗೆ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳು, ತರಗತಿವಾರು SATS ನಲ್ಲಿರುವಂತೆ ಸ್ಟ್ರೆಂತ್, ಒಟ್ಟು ಟೈಟಲ್ ಗಳು, ನೀವು ಇಂಡೆಂಟ್ ನೀಡಿರುವ ಟೆಕ್ಸ್ಟ್ ಬುಕ್ ಸಂಖ್ಯೆ, ಸಪ್ಲೈ ಆಗಿರುವ ಟೆಕ್ಸ್ಟ್ ಬುಕ್ ಗಳ ಸಂಖ್ಯೆ, ರಿಸೀವ್ ಮಾಡಿಕೊಂಡಿರುವ ಟೆಕ್ಸ್ಟ್ ಬುಕ್ ಗಳ ಸಂಖ್ಯೆ ಇತ್ಯಾದಿ ಮಾಹಿತಿಗಳು ಕಾಣಿಸುತ್ತದೆ। ಈಗ ನಾವು ಈ ನೀಲಿ ಬಣ್ಣದಲ್ಲಿ ಕಾಣಿಸುತ್ತಿರುವ ತರಗತಿಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ। ಅದರಲ್ಲಿ ನಾನು ಮೊದಲಿಗೆ 1ನೇ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ। ಈ ನೀಲಿ ಬಣ್ಣದಲ್ಲಿರುವ 1ನೇ ತರಗತಿಯ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಪುಟ ತೆರೆದುಕೊಳ್ಳುತ್ತದೆ। ಇಲ್ಲಿ ನಾನು ತೋರಿಸುತ್ತಿರುವ ರಿಸೀವ್ಡ್ ಡೇಟ್ ಟೆಕ್ಸ್ಟ್ ಬುಕ್ ಅನ್ನು ತಾವು ರಿಸೀವ್ ಮಾಡಿಕೊಂಡಿರುವ ಡೇಟ್ ಅನ್ನು ಹಾಕಲು ಈ ಕ್ಯಾಲೆಂಡರ್ ಕ್ಲಿಕ್ ಮಾಡಿ ನಾವು ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ। ನಾನು ಈಗ 27/7/2020 ಅನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ। ಈ ಪುಟದಲ್ಲಿ ಒಟ್ಟು ಟೈಟಲ್ಗಳು, ಸ್ಟ್ರೆಂತ್, ರಿಕ್ವೆಸ್ಟೆಡ್ ಟೆಕ್ಸ್ಟ್ ಬುಕ್ ಹಾಗೂ ಸಪ್ಲೈ ಆಗಿರುವ ಟೆಕ್ಸ್ಟ್ ಬುಕ್ ಮತ್ತು ರಿಸೀವ್ ಮಾಡಿಕೊಂಡಿರುವ ಟೆಕ್ಸ್ಟ್ ಬುಕ್ಗಳ ಮಾಹಿತಿ ಇದೆ। ಇದರಲ್ಲಿ ತಾವು ಮುಖ್ಯವಾಗಿ ಸಪ್ಲೈಡ್ ಟೆಕ್ಸ್ಟ್ ಬುಕ್ ಹಾಗೂ ರಿಸೀವ್ಡ್ ಟೆಕ್ಸ್ಟ್ ಬುಕ್ಗಳ ಸಂಖ್ಯೆ ತಾಳೆ ಇದೆಯಾ ಅಂತ ಪರಿಶೀಲಿಸಿಕೊಳ್ಳಬೇಕಾಗ್ತದೆ। ಸರಿ ಇದ್ದಲ್ಲಿ ಈಗ ತೋರಿಸುತ್ತಿರುವ ಸೇವ್ ಬಟನ್ ಅನ್ನು ತಾವು ಕ್ಲಿಕ್ ಮಾಡಬೇಕಾಗ್ತದೆ। ಕ್ಲಿಕ್ ಮಾಡಿದ ನಂತರ ನೋಡಿ, ಈಗ 1ನೇ ತರಗತಿ ಮುಗಿದಿದೆ। ಇಲ್ಲಿ 1ನೇ ತರಗತಿಯಲ್ಲಿ ಒಟ್ಟು 24 ಟೆಕ್ಸ್ಟ್ ಬುಕ್ಕಿಗೆ ರಿಕ್ವೆಸ್ಟ್ ಕೊಟ್ಟಿದ್ರಿ, ಅದರಲ್ಲಿ 12 ಪುಸ್ತಕಗಳು ಸಪ್ಲೈಡ್ ಆಗಿದೆ ಹಾಗೂ 12 ಪುಸ್ತಕಗಳನ್ನು ತಾವು ರಿಸೀವ್ ಮಾಡಿಕೊಂಡಿದ್ದೀರಿ। ಇದೇ ರೀತಿಯಲ್ಲಿ ತಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳಿಗೂ ನಾವು ಇದೇ ರೀತಿಯಾಗಿ ಮಾಡಬೇಕಾಗ್ತದೆ। ನಂತರ ನಿಮಗೆ ಇಲ್ಲಿ ನಾನು ತೋರಿಸುತ್ತಿರುವ ಸಪ್ಲೈಡ್ ಟೆಕ್ಸ್ಟ್ ಬುಕ್ ಹಾಗೂ ರಿಸೀವ್ಡ್ ಟೆಕ್ಸ್ಟ್ ಬುಕ್ಗಳ ಸಂಖ್ಯೆ ತಾಳೆ ಇದೆಯಾ ಅಂತ ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ। ಈ ಒಂದು ಶಾಲೆಯಲ್ಲಿ ನಾವು ಒಟ್ಟು 62 ಪುಸ್ತಕಗಳು ಸಪ್ಲೈಡ್ ಆಗಿದೆ, ಅದರಲ್ಲಿ ನಾವು 62 ಪುಸ್ತಕಗಳನ್ನು ರಿಸೀವ್ ಮಾಡಿಕೊಂಡಿದ್ದೇವೆ। ಇದನ್ನು ತಾವು ಮತ್ತೊಮ್ಮೆ ಖಾತ್ರಿಪಡಿಸಿಕೊಂಡ ನಂತರ ಇಲ್ಲಿ ತೋರಿಸುತ್ತಿರುವ ಹಾಗೆ ಜನರೇಟ್ ಚಲನ್ ಈ ಬಟನನ್ನು ಕ್ಲಿಕ್ ಮಾಡಬೇಕಾಗ್ತದೆ। ಜನರೇಟ್ ಚಲನ್ ಕ್ಲಿಕ್ ಮಾಡಿದ ನಂತರ ಚಲನ್ PDF ರೂಪದಲ್ಲಿ ಸೇವ್ ಆಗ್ತದೆ। ಈ ಚಲನನ್ನು ಪ್ರಿಂಟ್ ತೆಗೆದುಕೊಂಡು ಈ ಪುಟದಲ್ಲಿ ಈಗ ನಾವು ತೋರಿಸುತ್ತಿರುವಂತೆ ಮುಖ್ಯ ಶಿಕ್ಷಕರ ಸಿಗ್ನೇಚರ್, ಸ್ಟ್ಯಾಂಪ್ ಅಂದರೆ ಸೀಲು, ಜೊತೆಗೆ ಮುಖ್ಯ ಶಿಕ್ಷಕರ ಹೆಸರು, ದಿನಾಂಕ ಹಾಗೂ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ ಅದನ್ನು CRP ಅವರ ಮುಖಾಂತರ ತಾಲೂಕು ಟೆಕ್ಸ್ಟ್ ಬುಕ್ ನೋಡಲ್ ಅಧಿಕಾರಿಯವರಿಗೆ ಒಂದು ಕಾಪಿಯನ್ನು ಹಾಗೂ ಶಾಲೆಯಲ್ಲಿ ಒಂದು ಪ್ರತಿಯನ್ನು ಫೈಲ್ ಮಾಡಿ ಇಟ್ಟುಕೊಳ್ಳುವುದು। ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್।